ಯಾರಪ್ಪ ದೇವ್ರೆ? ಹುಣಸೂರು ಮಲಗಿರೋ ಜಾಗದಾಗೆ ಯಾರೋ ಗಂಡಸ್ ಬಂದಂಗಿತ್ತಲ್ಲ ದೇವ್ರೆ. ಜಾನು ಎದ್ದೇಳಮ್ಮ, ವೀಣಾ, ಮಂಗಳಾ, ಎದ್ದೇಳಿ ಎದ್ದೇಳಿ, ಎದ್ದು ಬೇಗ ರೆಡಿಯಾಗಿ ಪೂಜೆಗೆ ರೆಡಿ ಆಗ್ಬೇಕು. ಆಗ್ಲೇ ಬೆಳಗಾಗೋಯ್ತಾ? ಜಯಂತವ್ರು ಎತ್ತರೋ ಇಲ್ವೋ? ಇವಳೊಬ್ಳು ಇನ್ನು ಕಣ್ಣೇ ಬಿಟ್ಟಿಲ್ಲ, ಆಗ್ಲೇ ಗಂಡ ಧ್ಯಾನ. ಬೇಗ ಬೇಗ ಎದ್ದೇಳ್ರಮ್ಮ, ಪೂಜೆಗೆಲ್ಲ ರೆಡಿ ಮಾಡ್ಬೇಕು. ವೀಣಾ ಎಬ್ಸು ಅಣ್ಣ, ಅಕ್ಕ ಮಾಡ್ಸ್ಬಿಟ್ ಬಾ. ಭಾವನಾ ಬಾ ಅಮ್ಮ, ರೆಡಿ ಆಗ್ಬೇಕು. ಯಾಕೆ ಹಿಂಗ್ ಕೂತಿದ್ಯಾ ಬಾ? ಯಪ್ಪ ದೇವ್ರೆ, ಇವತ್ತಿಂದ ನನ್ನ ಹೊಸ ಜೀವನ ಶುರು ಆಯ್ತದೆ, ನೀನೇ ಕಾಪಾಡ್ಬೇಕು. ಏನ್ಲೈಂಡಾ, ಹೆಂಗಿದ್ದೀಲ? ಓಹ್ ನಮಸ್ಕಾರ, ಇಟ್ಟುಂಡ್ರಾ? ಏನಣ್ಣ ಜಾತ್ರೆಗೆ ಬಂದು ಇಟ್ಟುಂಡ ಅಂತಿದ್ಯಲ್ಲ. ಇಟ್ಟುಂಡ ಇನ್ನೇನು ಉಂಡಾರು? ಓರಿ ಓರಿ ಮತ್ತೆ ಸಿಗುಮ. ಓ ಮೇಡಮ್ ಅವರು, ಏನ್ ಮೇಡಮ್ ರೇ, ಏನ್ ಸಮಾಚಾರ? ಇದ್ಯಾಕ ಮೇಡಮ್ ಅವ್ರು ಹಿಂಗ್ ನೋಡ್ತಿದ್ರ? ನಿಮ್ಮನ್ನೇ ಮಾತಾಡಿಸ್ತಾವನೆ, ಹೇಳಿ ಏನ್ ಸಮಾಚಾರ, ಏನ್ ಕತೆ? ನೀವ್ ಯಾಕೋ ಒಂದ್ ತರ ಆಡ್ತಿದ್ದೀರ. ಯಾವ ತರನು ಇಲ್ಲ ಕಣ, ಹೇಳಿ ಮೇಡಮ್ ಅವ್ರೆ. ನೀವ್ ಯಾಕೆ ಇಷ್ಟು ಖುಷಿ ಆಗಿದ್ದೀರಾ? ನಮ್ ಮದ್ವೆ ಮುರಿಯಕ್ಕೆ ಏನಾದ್ರೂ ಐಡಿಯಾ ಹುಡ್ಕಿದ್ರ ಹೇಗೆ? ನಿಮ್ ಮದ್ವೆ ಕ್ಯಾನ್ಸಲ್ ಬಿಡಿ, ಯಾಕಂದ್ರೆ ನನ್ ಮದ್ವೆ ರಾತ್ರಿನೇ ಆಗೋಯ್ತು. ಹಲೋ, ನಿಮ್ನ ಕೇಳ್ತಿರೋದು. ಅಯ್ಯೋ ಮೇಡಮ್ ಅವ್ರೆ, ಇದ್ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿರಿ? ನೋತ್ ತಲೆ ಬಿಸಿ ಅನ್ಲಿ ಖುಷಿ ಖುಷಿ. ಖುಷಿಯಾಗಿರಕ್ಕೆ ಏನಾದ್ರೂ ಕಾರಣ ಆದ್ರೂ ಇರ್ಬೇಕಲ್ಲ. ಅಯ್ಯೋ ಮೇಡಮ್ ಅವರೇ, ಖುಷಿಯಾಗಿರೋದಕ್ಕೆ ಕಾರಣ ಹುಡುಕ್ಬಾರ್ದಂತೆ. ಇರೋದು ಒಂದೇ ಜೀವನ, ಒಂದೇ ಜೀವನದಲ್ಲಿ ಖುಷಿಯಾಗಿ ಕಾಲ ಕಳೆದ್ಬಿಡ್ಬೇಕು ಅಂತ ದೊಡ್ಡ ಹೇಳವ್ರೆ. ಯಾರದು? ಅವ್ರೇ ಸಿದ್ದೇಗೌಡ್ರು. ನಾನ್ ನಿಮ್ ಹತ್ರ ಏನೋ ಹೇಳೋದಕ್ ಬಂದಿದ್ದೆ, ನೀವ್ ನೋಡಿದ್ರೆ ಒಂಥರ ಬಿಹೇವ್ ಮಾಡ್ತಿದ್ದೀರಾ. ಇರ್ಲಿ ಬಿಡಿ ಮೇಡಮ್ ಅವರೇ, ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ. ಸರಿ ಕೆಲಸ ನೋಡ್ಕೊಳ್ಳಿ. ಏನಾಯ್ತು ಇವ್ರಿಗೆ? ಏನಿದು ಸಿದ್ದೇಗೌಡ್ರು ಇವತ್ತು ಹೀಗಾಡ್ತಿದಾರಲ್ಲ? ನಿನ್ನೆ ರಾತ್ರಿ ನೋಡಿದ್ರೆ ನನಗೇನು ಗೊತ್ತಾಗ್ತಿಲ್ಲ, ಏನ್ ಮಾಡ್ಲಿ ಅಂತ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ರು. ಈಗ ಪೂರ್ವಿ ಜೊತೆ ಇಷ್ಟೊಂದು ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಏನಾಗಿರ್ಬೋದು?
ಜಾತಕದಲ್ಲಿ ಏನೋ ದೋಷ ಇದೆಯಂತೆ. ಎಷ್ಟು ಗಂಡುಗಳು ನೋಡಕ್ ಬಂದ್ರು, ಒಂದ್ ಗಂಡು ಒಪ್ಪತ್ತಾ ಇಲ್ಲ ಈ ಹುಡುಗಿನ. ನಿಮ್ ಮಗಳಿಗೆ ವಯಸ್ಸು ಮೀರಿದೆ, ಏನ್ ದೋಷನ ಏನೋ, ಸಾವಧಾನ ಬೇಡ ಅಂತ ಎಲ್ರು ಹೇಳ್ತಾರೆ. ಇದು ಯಾರು ನನ್ ಕುತ್ತಿಗೆ ಕಟ್ಟಿದ್ದು? ಇದು ಹೇಗಾಯ್ತು? ದೇವ್ರೆ, ಕೆಟ್ಟ ಜಾತಕ, ಮದ್ವೆನೆ ಆಗ್ದೆ ಇರೋ ಹಾಗೆ ಮಾಡ್ದೆ. ಕಾಲ್ ಗುಣ ಸರಿ ಇಲ್ಲ, ದರಿದ್ರದವಳು ಅಂತ ಹಣೆ ಪಟ್ಟಿನೂ ಕೊಟ್ಟೆ. ಒಪ್ಪಿ ಮದ್ವೆ ಆಗೋರ್ನು ನಿನ್ನ ಹತ್ರ ನೀ ಕರ್ಕೊಂಬಿಟ್ಟೆ. ಇದ್ಯಾವ್ದು ಬೇಡ, ಸುಮ್ನೆ ಇದ್ದೋಳ್ಗೆ ಪರೀಕ್ಷೆ ಯಾಕೆ ಕೊಟ್ಟೆ? ನನಗೇನ್ ಮಾಡಿ, ಇದನ್ನ ಇಟ್ಕೊಂಡ ತೆಗೆದು ಬಿಡ್ಲ? ಯಾರಾದ್ರೂ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ರಿ? ಏನ್ ಮಾಡ್ಲಿ ದೇವ್ರೆ, ಏನ್ ಮಾಡ್ಲಿ? ನಮ್ ಸಿದ್ದೇಗೌಡರು ಒಳ್ಳೆ ಅಣ್ಣಯ್ಯ ಪಿಕ್ಚರ್ ಅಲ್ಲಿ ರವಿಚಂದ್ರನ್ ತರ ಕಾಣಿಸ್ತಿಲ್ವೇ? ಹೋಗಲ್ಲ ಹೋಗಲ್ಲ, ನಾನು ನೋಡ್ತಾವ್ನಿ. ಏನ ಬೋ ಖುಷಿಯಾಗವ್ರೆ, ಬರಲ್ಲ ಏನು ಅಂತ ಕೇಳಮ್ಮ. ನಡಿ ನಡಿ. ಏನ್ ಗೌಡ್ರೆ, ಈಟೋನ್ ಖುಷಿಯಾಗಿದ್ದೀರಾ? ಏನ್ ವಿಷಯ ಲೈ, ಯಾಕ್ರಲ್ಲ ನೀವೆಲ್ಲ ಹಿಂಗ್ ನೋಡ್ತಿದ್ದೀರಾ? ಕಣ್ಣೆಸರ ಬಿಟ್ರೆ ಕಷ್ಟ, ಸುಮ್ನೆ ಇರಲ್ಲ. ಏನ್ರಲ್ಲ ಅದು ಏನು ಅಂದ್ರೆ ಗೌಡ್ರೆ, ನಿಮ್ಮನ್ ನೋಡಿದ್ರೆ ನಮ್ಗ ಅನ್ನಿಸ್ತಾ ಇದೆ ಅತ್ತಿಗೆಗೆಲ್ಲ ವಿಷಯನು ಹೇಳ್ಬಿಟ್ಟು ಮನೆಯವ್ರಿಗೂ ಒಪ್ಪಿಸ್ಬಿಟ್ಟು ಮೂರ್ತನು ಫಿಕ್ಸ್ ಮಾಡ್ಕೊಂಬಿಟ್ಟು ವಾಲ್ಕದವ್ರಿಗೆ ಛತ್ರದವ್ರಿಗೆ ಅಡುಗೆಯವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಏನು ಗೊತ್ತಾಗ್ದಂಗೆ ಫ್ರೆಶ್ ಆಗಿ ಬಂದು ನಿಂತ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ನೋಡ್ಕೊಂಡು ಮಾತಾಡ್ರಲ್ಲ, ಇಬ್ಬರತ್ಕೇನು ಇಲ್ಲಿಯವರೇ ಕಣ. ನಿಮ್ಮ ಅದಕ್ಕೆ ಯಾವತ್ತಿದ್ರು ಅವರೊಬ್ಬರೇ ಕಲ. ಮತ್ತೇನಾಯ್ತು ಹೇಳಿ. ಮತ್ತೆ ನೀವು ಅನ್ಕೋತಿರೋದು ಬೇರೆ, ನಾನು ಮಾಡೋದೇ ಬೇರೆ. ಇದೇನಲ್ಲ ಗೌಡ್ರು, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರು. ಏನೋ ಅದೇ ಕಂಡುಹಿಡಿಯಲೇಬೇಕು. ಹೋಗಲ್ಲ. ಪೂರ್ವಿ, ನಾವು ಹೇಳಿದ್ರ ಬಗ್ಗೆ ಏನ್ ಯೋಚನೆ ಮಾಡಿದೆ? ಅದು ನೋಡು ಪೂರ್ವಿ, ಇದು ನಿನ್ನ ಜೀವನ, ತುಂಬಾ ಹುಷಾರಾಗಿ ಮುಂದಿನ ಹೆಜ್ಜೆನ ಇಡಬೇಕಾಗತ್ತೆ. ಸಿದ್ದು ನಮಗ್ ಗೊತ್ತಿರೋ ಹುಡುಗ, ನಾವು ಅವನನ್ನ ಸುಮಾರು ದಿವಸದಿಂದ ನೋಡ್ಕೊಂಡ್ ಬಂದಿದೀವಿ. ಹಾಗಾಗಿ ಅವನ್ ಕ್ಯಾರೆಕ್ಟರ್ ಏನು, ಅವ್ನು ಹೇಗ್ ನಿನ್ನ ನೋಡ್ಕೋತಾನೆ ಅನ್ನೋದ್ರ ಬಗ್ಗೆ ನಾವ್ ಅಷ್ಟು ಗ್ಯಾರಂಟಿ ಕೊಡ್ತಾ ಇದೀವಿ. ಅದೇ ಯಾರೋ ಗೊತ್ತಿಲ್ದೇ ಇರೋ ಹುಡುಗನ್ನ ನೀನ್ ಹೇಗ್ ನಂಬ್ತೀಯಾ? ಅವ್ನ್ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ ಅಂತ ನಿನಗ್ ಹೇಗ್ ಗೊತ್ತಾಗುತ್ತೆ? ಮದ್ವೆ ಆದ್ಮೇಲೆ ಅವ್ನು ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋದ್ರ ಗ್ಯಾರಂಟಿ ಏನಿದೆ? ಬಟ್ ಪೂರ್ವಿ, ನಮ್ ಸಿದ್ದು ಬಗ್ಗೆ ನಾನ್ ನಿಂಗೆ ಫುಲ್ ಗ್ಯಾರಂಟಿ ಕೊಡ್ತೀನಿ. ಯಾಕೆಂದ್ರೆ ಅವನು ತುಂಬಾನೇ ಒಳ್ಳೆ ಹುಡುಗ, ನಾನು ಹೇಳ್ದಂಗೆ ಅಂತ ಹುಡುಗ ಸಿಗೋದಿಕ್ಕೆ ಪುಣ್ಯ ಮಾಡಿರ್ಬೇಕು. ಇನ್ಫ್ಯಾಕ್ಟ್ ನಮ್ಮನೇಲಿ ಎಲ್ರೂ ಸೊಸೆನ ಮಗಳ ತರಾನೇ ನೋಡ್ಕೋತಾರೆ. ಈಗ ನನ್ನೇ ನೋಡು,
ಎಷ್ಟು ಖುಷಿಯಾಗಿದ್ದೀನಿ. ನನಗೆ ನಮ್ಮ ಅತ್ತೆ ಮನೇಲಿದ್ದೀನಿ ಅನ್ನೋ ಫೀಲಿಂಗೇ ಬರಲ್ಲ, ನನ್ನ ತವರ ಮನೇಲೇ ಇದ್ದೀನೇನೋ ಅಂತ ಅನಿಸುತ್ತೆ. ನೋಡು ಪೂರ್ವಿ, ನಿನಗೆ ನಾವು ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ವಿ ಗೊತ್ತಾ? ಬಿಕಾಸ್ ನಮ್ಮ ಮನೆಯವ್ರಿಗೆಲ್ಲ ನೀನು ತುಂಬ ಇಷ್ಟ ಆಗಿದೆಯಾ, ನೀನು ತುಂಬ ಒಳ್ಳೆ ಹುಡುಗಿ, ನಿನಗೆ ಒಳ್ಳೆ ಜೀವನ ಸಿಗಲಿ ಅನ್ನೋ ಕಾರಣಕ್ಕೆ. ಇವ್ರು ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ, ನನ್ನ ಮನ್ಸು ನೋಡಿದ್ರೆ ಈ ಮದುವೆ ನನಗೆ ಸರಿ ಹೋಗಲ್ಲ ಅಂತಿದೆ. ನಾನು ಯಾರ ಮಾತು ಕೇಳಲಿ? ಊರ್ವಿ, ನನಗೆ ಸ್ವಲ್ಪ ಟೈಮ್ ಕೊಡಿ. ಶೋ ನೀಲು, ನಮ್ಮ ಪ್ಲಾನ್ ವರ್ಕೌಟ್ ಆಗೋ ಕಾಣಿಸ್ತಿಲ್ವಾ? ಆಗ್ಲೇಬೇಕಲ್ಲ ಸೋಪಿ, ಪ್ಲಾನ್ ಮಾಡಿರೋರು ಯಾರು? ಅರಿಯಂದ್ರೆ ಅಷ್ಟೆಲ್ಲ ಬ್ಯುಸಿ ಇದ್ರು ಒಂದಿನ ರಜೆ ಹಾಕೊಂಡು ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ರಲ್ಲ ನಮ್ಮ ಜೊತೆ, ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಹೌದು ಅಳಿಯಂದ್ರೆ, ಅದರಲ್ಲೇನಿದೆ ಇಬ್ಬರನ್ನು ಒಟ್ಟಿಗೆ ನೋಡೋ ಸೌಭಾಗ್ಯ ನಿಮ್ಗೆ ಸಿಕ್ತು, ಜಾನ್ವಿಯವ್ರಿಗೆ ಇಷ್ಟೊಂದು ಖುಷಿ ಆಯ್ತಲ್ಲ, ನನಗೆ ಅಷ್ಟೇ ಸಾಕು. ಹೌದು ಭಾವನೆ ಅಕ್ಕಲ್ಲಮ್ಮ, ಎಲ್ಲಿ ಭಾವನೆ ಇಲ್ಲೇದಲ್ಲ ನೋಡು ಅಕ್ಕ. ಯಾಕೆ ಅಕ್ಕ ಒಂಥರ ಡಲ್ ಆಗಿದ್ಯಾ, ಏನಾಯ್ತು? ಹಾಗೇನಿಲ್ಲ ಜಾನು. ಇಲ್ಲ, ನಿನ್ನ ಮುಖ ನೋಡು ಹೇಗಾಗಿದೆ, ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ವಾ? ಹಾಂ, ಹೊಸ ಜಾಗ ಅಲ್ವಾ ಅದಕ್ಕೆ. ಓ ಭಾವನಾ, ಚೆನ್ನಾಗಿದ್ಯಮ್ಮ? ಹಾಂ ಆಂಟಿ, ಚೆನ್ನಾಗಿದ್ದೀನಿ. ಭಾವನಾ, ಇವಳು ಜಾನ್ವಿ ಅಲ್ವಾ, ಮದ್ವೆ ಆಗಿದ್ ನಿಂದ ಅವಳ್ದ? ನಂದೇ ಮದ್ವೆ ಆಗಿದ್ದು ಆಂಟಿ. ನೀವ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ನಿಮ್ಮ ಮಗಳು ಚೆನ್ನಾಗಿದ್ದಾರಾ? ಅವಳು ಇನ್ನೂ ಮದ್ವೆ ಆಗಿಲ್ಲ ಅಂತ. ಲಕ್ಷ್ಮಿ, ಪೂಜೆಗೆ ಸಮಯ ಆಗುತ್ತೆ. ಭಾವನಾ, ಜಾನು, ಬಾಮ್ಮ ಬನ್ನಿ. ದೇವ್ರೇ, ನಿನ್ನ ಸನ್ನಿಧಾನದಲ್ಲಿ ಮಾಡಿರೋ ಪೂಜೆ ಫಲವಾಗಾದರೂ ನನ್ನ ಮಗಳಿಗೆ ಒಳ್ಳೇದು ಮಾಡು. ದೇವ್ರೇ, ಈ ತಾಳಿ
ಹೇಗ್ ನನ್ ಕುತ್ತಿಗೆಗೆ ಬಂತು? ಇದನ್ ಕಟ್ಟಿದ್ ಯಾರು? ಯಾರಾದ್ರೂ ಕೇಳಿದ್ರೆ ನಾನ್ ಏನಂತ ಹೇಳಿ? ನಿನ್ ಸನ್ನಿಧಿನಲ್ಲೇ ನನ್ ಕೊರ್ಳಿಗೆ ಬಂದಿರೋ ಇದನ್ನ ನಿನ್ ಸನ್ನಿಧಿನಲ್ಲೇ ತೆಗೆದು ಬಿಡ್ಲಾ? ಎಂತ ಪರಿಸ್ಥಿತಿಗೆ ತಂದ್ಬಿಟ್ಟೆ ನನ್ನ. ಈಗ ನಾನು ಏನ್ ಮಾಡ್ಲಿ ತಾಯಿ? ತುಂಬಾ ವಿಶೇಷವಾದಂತ ದಿನ. ಶ್ರೀನಿವಾಸ ಸ್ವಾಮಿ ಆ ಲಕ್ಷ್ಮೀ ತಾಯಿನ ಮದುವೆ ಆದಂತಹ ದಿನ. ಇವತ್ತಿನ ದಿನ ಯಾರಿಗೆ ಮದುವೆ ಆಗಿರುತ್ತೋ ಅವ್ರಿಗೆ ಆ ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ. ಅವ್ರ ಕುತ್ತಿಗೆ ಬಿದ್ದಿರೋ ತಾಳಿಗೆ ಆ ಲಕ್ಷ್ಮೀ ತಾಯಿಯ ಅನುಗ್ರಹ ಇದ್ದೇ ಇರುತ್ತೆ. ಅಂತ ಜೋಡಿನ ಯಾರಿಂದನೂ ದೂರ ಮಾಡಕ್ ಸಾಧ್ಯ ಇಲ್ಲ. ತಾಳಿ ಅನ್ನೋದು ತುಂಬಾ ಪವಿತ್ರವಾದದ್ದು, ಶಿವ ಪಾರ್ವತಿಯ ಸಂಕೇತ. ಒಂದ್ಸರಿ ಹೆಣ್ಣಿನ ಕೋಳಿಗೆ ತಾಳಿ ಬಿದ್ದ್ಮೇಲೆ ಅದನ್ನ ಯಾವತ್ತಿಗೂ ತೆಗಿಬಾರ್ದು. ಪತಿ ಎಲ್ಲೇ ಇರಲಿ, ಹೇಗೆ ಇರಲಿ, ಅದು ಹೆಣ್ಣಿನ ಕತ್ತಲ್ಲೇ ಇರಬೇಕು. ಹಾಗಾಗಿ ದೇವ್ರು ಕೊಟ್ಟಿರೋ ಪ್ರಸಾದನೇ ಕಣ್ಣಿಗೆ ಒತ್ತಿ ಪತಿ ಪತ್ನಿಯರು ಸುಖವಾಗಿರಬೇಕು. ಅಂದಾಗೆ ಈ ಊರಿನ ಉತ್ಸವ ನಿಂತು ಸುಮಾರು ವರ್ಷಗಳೇ ಆಗಿತ್ತು. ಮತ್ತೆ ನಡೆಯೋದಕ್ಕೆ ಕಾರಣ ನಮ್ಮ ನೆಚ್ಚಿನ ಶಾಸಕರಾದಂಥ ಮುನಿಸ್ವಾಮಿ ಹಾಗೂ ನಮ್ಮ ಜವರೇಗೌಡರು. ಹಾಗಾಗಿ ಎಲ್ಲರ ಜನತೆಯ ಪರವಾಗಿ ಅವರಿಗೆ ನಮನಗಳನ್ನು ಹೇಳ್ತೀನಿ. ನಮ್ಮೂರಿನ ಹಬ್ಬ ಇವತ್ತು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣ ನಮ್ಮೂರಿನ ಜನ. ನಮ್ಮೂರಿನ ಅಭಿವೃದ್ಧಿಗೋಸ್ಕರ ನಾನು ಏನು ಮಾಡೋದಕ್ಕಾದರೂ ಸಿದ್ಧ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ಭಗವಂತಲ್ಲಿ ಕೇಳ್ಕೊತೀನಿ. ನಾವಿಬ್ಬರು ಬೇರೆ ಬೇರೆ ಪಕ್ಷದವ್ರು ಆದ್ರೂ ನಮ್ಮಿಬ್ಬರು ಗುರಿನೂ ಈ ಊರಿನ ಅಭಿವೃದ್ಧಿ ಮಾಡೋದು. ಆ ಇಬ್ಬರು ಸೇರಿ ಅಭಿವೃದ್ಧಿ ಮಾಡೇ ಮಾಡ್ತೀವಿ. ಇಬ್ರು ಒಂದಾಗಿರೋ ವಿಷಯ ಮಾತ್ರ ಜನಗಳಿಗೆ ಹೇಳಿದ್ವಿ, ಇನ್ನ ನಮ್ಮ ಮಕ್ಕಳು ಮದುವೆ ವಿಷಯ ಮಾತ್ರ ಹೇಳೋದು ಬಾಕಿ ಅದೇ.